ಎಲ್ಲ 224 ಚರ್ಚೆ ಆಗುತ್ತೆ. ಕೆಲವೊಂದಷ್ಟು ಬಿಟ್ಟರೆ ಬಹುತೇಕವಾಗಿ ಎಲ್ಲವೂ ಕೂಡ ಸರ್ ಒಂದೇ ಸಿ ಸಿ ನಡೆಯೋದಲ್ಲ ಸರ್, ಮತ್ತೆ ಪದೇ ಪದೇ ನಡೆಯುವಂಥದ್ದು ಅಲ್ಲ. ನೋಡೋಣ ಚರ್ಚೆಯಲ್ಲಿ ಏನು ಹೊರುವಂಥದ್ದು ಅದರಿಂದ ಈಗಿರುವಂತಹ ವಿಚಾರದಲ್ಲಿ ಬಹುತೇಕವಾಗಿ 224 ಚರ್ಚೆ ಆಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣ್ತದೆ. ಸರ್, ಈ ಬಾರಿ ಹೊಸ ಮುಖಗಳಿಗೆ ಏನಂದ್ರೆ ಆಸ್ಪದ ಸಿಗುತ್ತೆ ಅನ್ನುವಂಥದ್ದು ಇದೆ, ಸಿಟ್ಟಿಂಗ್ ಎಂ ಎಲ್ ಎಗಳಿಗೂ ಸ್ವಲ್ಪ 8 ಜನರಿಗೆ ಮಿಸ್ ಆಗುತ್ತೆ ಅಂತ ಇದೆ. ಇಲ್ಲ, ಈಗ ಏನಿದೆ ಅಂದ್ರೆ ನಮ್ಮ ಅಲ್ಲಿ ಕ್ಷೇತ್ರ ಮಟ್ಟದ ಅಭಿಪ್ರಾಯ ಬಹಳ ಮಹತ್ವಪೂರ್ಣ. ಜಿಲ್ಲಾ ಇದ್ರದ್ದು ಕೂಡ ಇದು ಪಾರ್ಟಿ ವ್ಯವಸ್ಥೆಯಲ್ಲಿ ಒಂದು ಅಭಿಪ್ರಾಯ ಇದೆ. ಇನ್ನೊಂದು ಜನರಲ್ಲಿ ಏನೇನಿದೆ ಅನ್ನುವಂಥದ್ದು ಅಲ್ಲಿಯ ಸರ್ವೆ ಇವೆರಡನ್ನೂ ಇಟ್ಕೊಂಡು ನಾವು ಮಾಡುವಾಗ ಮತ್ತೆ ಕೆಲವು ಕಡೆ ಹೊಸ ಲೀಡರ್ಶಿಪ್ ಹೊರಹೊಮ್ಮಿದೆ ಎಲ್ಲ ನೋಡ್ಕೊಂಡು. ಸರ್, ಇದೇ ಮೊದಲ ಬಾರಿಗೆ ಬಿಜೆಪಿಯಲ್ಲಿ ವೋಟಿಂಗ್ ಮಾಡೋ ಮೂಲಕವಾಗಿ ಏನಂದ್ರೆ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದೀರಾ, ಅದು ಯಾವ ರೀತಿಯಾಗಿ ಏನಂತಂದ್ರೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಎಲ್ಲ ರಾಜ್ಯದಲ್ಲಿ ನರೇಂದ್ರ ಮೋದಿಜಿ ಅವರ ಒಂದು ಆಶೆಯಂತೆ ನೇತೃತ್ವದಂತೆ ಅವರ ಒಂದು ಪ್ರೊಸೆಸ್ ಅನ್ನ ಏನ್ ಮಾಡಿದ್ದಾರೆ, ಇದು ನಿಜವಾದ ಪ್ರಜಾಪ್ರಭುತ್ವ ರೀತಿಯಲ್ಲಿ ತಳ ಹಂತದ ಕಾಂಗ್ರೆಸ್ ಅಲ್ಲಿ ಪಟ್ಟಿ ಬಿಡುಗಡೆ ಆದ್ಮೇಲೆ ಅಸಮಾಧಾನ ಕುಗಿಲೆತ್ತಿದೆ, ಆ ಅಸಮಾಧಾನವನ್ನ ಬಿಜೆಪಿ ಏನಾದ್ರೂ ಬಳಸ್ಕೊಳ್ಳುವಂತ ತಂತ್ರಗಾರಿಕೆ ಇದೆ ನೋಡಿ. ನಮ್ಮ ಸ್ಟ್ರೆಂತ್ ಮೇಲೆ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ, ನಮ್ಮ ಶಕ್ತಿ ಮೇಲೆ ನಮ್ಮ ಇನ್ಫಾರ್ಮೇಶನ್ ಮೇಲೆ ನಾವು ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದೇವೆ. ಸಹಜವಾಗಿ ಅಲ್ಲಿ ಅಸಮಾಧಾನ ಇದ್ರೆ ಅದರ ಲಾಭ ಫೈಟ್ ಇಸ್ ಬಿಟ್ವೀನ್ ಬಿಜೆಪಿ ಅಂತ ಲಾಭ ನಮಗೆ. ಸರ್, ಎಂಎಲ್ಸಿಗಳಿಗೂ ಈ ಸತಿ ಏನಾರು ಟಿಕೆಟ್ ಕೊಡತರ ಚರ್ಚೆ ಆಗುತ್ತೆ, ಕೆಲವು ಸಂಸದರು ಟಿಕೆಟ್ ಕೇಳ್ತಿದ್ದಾರೆ, ಕೆಲವರು ಕೇಳಿದ್ದಾರೆ, ಆದ್ರೆ ಇನ್ನ ಏನು ಅಂತಿಮ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ಮೂರು ಹೆಸರು ತಂದಿದ್ದೆ, ಹೀಗಾಗಿ ಅಂತಿಮವಾಗಿ ಏನಾಗುತ್ತೆ ಅನ್ನೋದು. ಸಂಸದರನ್ನ ಪರಿಗಣಿಸ್ತೀರಾ ಸರ್, ಕೆಲವು ಸಂಸದರು ಟಿಕೆಟ್ ಕೇಳ್ತಿದ್ದಾರೆ? ಅಲ್ಲ, ಒಬ್ಬರೇ ಬಹಳ ಜನ ಕೇಳಿಲ್ಲ, ಒಬ್ಬರೇ ಕೇಳಿದ್ದಾರೆ, ಅದು ಕೂಡ ಚರ್ಚೆ. ಸರ್, ಇನ್ನೊಂದು, ಸುದೀಪ್ ಅವರು ನಿಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವಂತಹ ವಿಚಾರಕ್ಕೆ ಕಾಂಗ್ರೆಸ್ ಅದನ್ನ ಬಹಳಷ್ಟು ಟೀಕಾ ಪ್ರಹಾರ ಆಗಿ ಮಾಡ್ತಿದ್ದಾರೆ. ಸಹಜ ಅಲ್ವಾ? ಇಲ್ಲ, ಒಬ್ಬ ದೂರು ಕೊಟ್ಟವ್ರೆ. ಹಾ, ಸಹಜ, ಇವೆಲ್ಲ ಗೊತ್ತಿದ್ದೆ. ಅವರು ನಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ಯಾವಾಗ್ಲೂ ಕೂಡ. ಯಾವ್ದಾದ್ರು ಒಂದು ಆಕ್ಟರ್ ಪೊಲಿಟಿಕಲಿ ಸಪೋರ್ಟ್ ಮಾಡಿದಾಗ ಅವ್ರ ಆ್ಯಡ್ ಅವ್ರ ಇದು ನಿಷೇಧ ಮಾಡಬೇಕನ್ನುವಂಥ ಅರ್ಜಿಗಳು ಎಲೆಕ್ಷನ್ ಕಮಿಷನ್ ಇಲ್ಲ, ಅದು ಇರಲಿ, ಬಟ್ ಅವ್ರು ಹೇಳುವಂಥದ್ದು ಏನಂದ್ರೆ ನಿಮ್ಮಲ್ಲಿ ಪ್ರಚಾರ ಮಾಡೋದಕ್ಕೆ ಏನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಟರನ್ನ ತಗೊಂಡ್ಬರ್ತಿದ್ದೀರ. ನನಗೆ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಲವಾರು ಆ್ಯಕ್ಟ್ರ್ಗಳು ಬಂದು ಪ್ರಚಾರ ಮಾಡಿದ್ದಾರೆ, ಹಲವಾರು ಜನ ಅಲ್ಲಿ ಮಂತ್ರಿಗಳಾಗಿದ್ದಾರೆ ಅಂಬರೀಷ್ನಿಂದ ಹಿಡಿದು ಎಲ್ಲರೂ. ಅವರು ಬಳಕೆ ಮಾಡಿದರೆ ಎಲ್ಲವೂ ಸರಿ. ಇವತ್ತು ನಾವು ಮಾಡಿರುವಂಥ ಕಾರ್ಯಕ್ರಮ ನನ್ನ ವೈಯಕ್ತಿಕ ಸಂಬಂಧದಿಂದ ಇವತ್ತು ಅತ್ಯಂತ ಪ್ರಭಾವಶಾಲಿ ನಟ ಸುದೀಪ್ ಅವರು ಬಂದಿದ್ದರಿಂದ ತಳಮಳಗೊಂಡಿದ್ದಲ್ಲ, ತಳಮಳಗೊಂಡು ಈ ಥರ ರಿಯಾಕ್ಷನ್ ಮಾಡ್ತಾರೆ. ಸರಿ, ಒಳಗಡೆ ತಳಮಳ ಇದೆ.